ಅವು ಮುಂಗೂಸಿಯಂತಿದ್ದಂತಹ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿಯವರು ಇದೀಗ ಒಂದಾಗ್ತಾ ಇರುವಂತದ್ದು ಸದನದ ಒಳಗಡೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಪರ ಹೊಗಳ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತಹ ಎಂಪಿ ಚುನಾವಣೆಯಲ್ಲಿ ಈ ಎರಡು ಪಕ್ಷಗಳು ಒಟ್ಟಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತಾ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಈಗ ರಾಜಕೀಯ ಸಮೀಕರಣಗಳು ಕೂಡ ರಾಜ್ಯದಲ್ಲಿ ಬದಲಾಗುವಂತಹ ಸೂಚನೆಗಳು ಇದೀಗ ಗೋಚರಿಸ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಮತ್ತು JDS ದೋಸ್ತಿ ಕುದುರುತ್ತಾ ಅನ್ನೋ ಒಂದು ಬಲವಾದ ಸಂಶಯ ಈಗ ಎಲ್ಲ ಕಡೆ ಈಗ ಚರ್ಚೆಗೆ ಈಡಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪ ಮತ್ತು HD ಕುಮಾರಸ್ವಾಮಿ ಅವರು ಒಂದು ಜೋಡೆತ್ತುಗಳ ರೀತಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ರಾಜಕೀಯವಾಗಿ ಇದು ಸಾಕಷ್ಟು ಕುತೂಹಲಕ್ಕೂ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ತಮಗೆ ಅಧಿಕಾರವನ್ನು ನೀಡದಂತಹ 2020 ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿಯನ್ನ ನಂಬಿಕೆ ದ್ರೋಹಿ, ವಿಶ್ವಾಸ ದ್ರೋಹಿ ಅಂತ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜರಿದಿದ್ರು. ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿ ಮತ್ತು HD ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರೂ ಕೂಡ ಹತ್ತಿರ ಆಗಿರೋದು ಕೂಡ ಸಾಕಷ್ಟು ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ಸಂಚಲನಕ್ಕೂ ಕಾರಣ ಆಗಿದೆ ಅಂತ ಹೇಳ್ಬೋದು. ಈಗ ಸದನದ ಒಳಗೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸ್ತಾ ಇರುವಂಥ ಹೋರಾಟಕ್ಕೆ BJPಯ ಒಂದು ಶಾಸಕರು ಒಂದು ಒಕ್ಕೊರಲಿನಿಂದ ಒಂದು ಬೆಂಬಲ ವ್ಯಕ್ತಪಡಿಸ್ತಿರೋದು ಕೂಡ ಇಲ್ಲಿ ನಿನ್ನೆಯಿಂದ ನಾನು 2-3 ದಿನ ಕೂಡ ನೋಡ್ತಾ ಇದ್ದೀವಿ. ಅದು ರಾಜ್ಯದಲ್ಲಿ ಕೂಡ ಸಾಕಷ್ಟು ಒಂದು ರೀತಿ ಸಂಚಲನವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನು BS ಯಡಿಯೂರಪ್ಪ ಕೂಡ ಸದನದ ಹೊರಗಿತ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ನ ವಿರುದ್ಧ JDS BJP ಒಂದು ರೀತಿ ಜಂಟಿ ಸಮರಕ್ಕೆ ಮುಂದಾಗಿರುವುದು ಇಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ಲೆಕ್ಕಾಚಾರಗಳು ಈಗ ಮುನ್ನೆಲೆಗೆ ಬರ್ತವೆ ಅಂತ ಹೇಳ್ಬೋದು. ಇದು ಮುಂಬರುವ ದಿನಗಳಲ್ಲಿ JDS ಮತ್ತು BJP ಲೋಕಸಭಾ ಚುನಾವಣೆಯಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಒಂದು ಸ್ಪಷ್ಟವಾದ ಸೂಚನೆ ಈಗ ಸಿಗ್ತದೆ ಅಂತ ಹೇಳ್ಬೋದು. ಏಕೆಂದರೆ ಈಗ ರಾಜ್ಯದಲ್ಲಿ 135 ಕ್ಷೇತ್ರಗಳನ್ನು ಗೆದ್ದು ಬೀಗ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲೂ ಅದೇ ರೀತಿಯ ಫಲಿತಾಂಶವನ್ನು ಪಡೆಯಬೇಕು ಅನ್ನೋ ಒಂದು ನಿಟ್ಟಿನಿಂದ ಒಂದು BJP ಮತ್ತು JDS ನ ಒಂದು ಪ್ರಭಾವಿ ನಾಯಕರಿಗೆ ಗಾಳ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋದಕ್ಕೆ ಮುಂದಾಗಿದೆ. ಇದಕ್ಕೆ ತಿರುಗೇಟನ್ನು ನೀಡುವ ನಿಟ್ಟಿನಲ್ಲಿ ಈಗ BJP JDS ನ ಒಂದು ಪ್ರಮುಖ ನಾಯಕರೇ ಈಗ ಒಂದಾಗುವ ಮುಖಾಂತರ ಕಾಂಗ್ರೆಸ್ಗೆ ತಿರುಗೇಟನ ನೀಡೋದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಈಗ ರಾಜಕೀಯ ಬೇರೆ ಬೇರೆ ರೀತಿಯ ತಿರುಗಳನ್ನ ಪಡ್ಕೊಂಡು ಸಾಕ್ತವೆ ಅಂತ ಹೇಳ್ಬೋದು. ಯಡಿಯೂರಪ್ಪನವರು ಒಂದು ರೀತಿ ಫೀಲ್ಡ್ಗೆ ಇಳಿದಿರೋದ್ರಿಂದ BJPಯಲ್ಲೂ ಕೂಡ ಸಾಕಷ್ಟು ಉರುಪು ಬಂದಿದೆ ಅಂತ ಹೇಳ್ಬೋದು. ಏಕೆಂದರೆ ವಿಧಾನಸಭಾ ಚುನಾವಣೆಯ ನಂತರ ಅವರ ಒಂದು BJPಯಲ್ಲಿ ಅವರಿಗೆ ಒಂದು ಪ್ರಮುಖ ವಿರೋಧಿ ಬಣವಾಗಿ ಗುರುತಿಸಿಕೊಂಡಿರುವಂಥ BL ಸಂತೋಷ್ ಅವರ ಬಣ ಒಂದು ತಣ್ಣಗಾದಂತೆ ಕಂಡು ಬರ್ತಾ ಇದೆ. BL ಸಂತೋಷ್ ಬಣ ಯಾವಾಗ ಒಂದು ತಟಸ್ಥ ಆಯಿತು, ಈಗ ಯಡಿಯೂರಪ್ಪನವರು ಈಗ ಸಕ್ರಿಯರಾಗಿದೆ ಅಂತ ಹೇಳ್ಬೋದು. ಅವರೇ ಈಗ ಮುಂಚೂಣಿಗೆ ಬಂದು ಈಗ BJPಯನ್ನ ಮತ್ತೆ ಪಕ್ಷವನ್ನು ಸಂಘಟನೆ ಮಾಡುವ ಒಂದು ಹೊಣೆಯನ್ನು ಹೊತ್ಕೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಮುಖವಾಗಿ ಯಡಿಯೂರಪ್ಪನವರು ಆರೋಪಗಳನ್ನ ಮಾಡುವ ಮುಖಾಂತರ BJPಯ ನಾಯಕರಲ್ಲೂ ಕೂಡ ಉರುಪನ್ನು ತುಂಬುತ್ತಾ ಇದ್ದಾರೆ. ಇಲ್ಲಿ BJP ಇದುವರೆಗೂ ಕೂಡ ಸದನದಲ್ಲಿ ಪ್ರತಿಪಕ್ಷದ ನಾಯಕನ ಆಯ್ಕೆ ಮಾಡದೇ ಹೋದರೂ ಕೂಡ ಅದನ್ನು ಮರೆಮಾಚುವ ರೀತಿಯಲ್ಲಿ ಈಗ ಯಡಿಯೂರಪ್ಪನವರೇ ಈಗ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸದನದಲ್ಲಿಯೂ ಕೂಡ BJPಯ ಎಲ್ಲ ಶಾಸಕರು ತಮಗೆ ನಾಯಕನಿಲ್ಲದಿದ್ದರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವ ಮುಖಾಂತರ ಕಾಂಗ್ರೆಸ್ನ ಅಣಿಯೋದಕ್ಕೆ ಹೊರಟಿ ನಿಂತಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿಯೂ ಕೂಡ ಸಾಥ್ ನೀಡಿರೋ ಒಂದು ಹಿನ್ನೆಲೆಯಲ್ಲಿ JDS BJP ಶಾಸಕರು ಒಟ್ಟಾಗಿ ಕಾಂಗ್ರೆಸ್ನ ವಿರುದ್ಧ ಇದು ಮುಗಿಬೀಳ್ತಾ ಇರೋದ್ರಿಂದ ಸದನದಲ್ಲೂ ನಾವು ನೋಡ್ತಾ ಇದ್ವಿ ಕಳೆದ 3 ದಿನಗಳಿಂದ ರೀತಿ ಒಂದು ರೀತಿ ಕಾವೇರಿದ ಚರ್ಚೆಗಳು ಕಾವೇರಿದ ವಾತಾವರಣವೇ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದು ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ಬೇರೆ ಬೇರೆ ರೀತಿಯ ತಿರುವುಗಳಿಗೂ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ BJP ಮತ್ತು JDS ಹೊಂದಾಣಿಕೆ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ನಿಂತರೆ ಅದು ಫಲಿತಾಂಶ ಏನಾಗ್ಬೋದು ಒಂದು ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿದ್ದಾವೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಇದ್ದರೂ ಕೂಡ BJP ಬರೋಬ್ಬರಿ 25 ಕ್ಷೇತ್ರಗಳಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ BJP JDS ಆ ರೀತಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಲೆಕ್ಕಾಚಾರಗಳು ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಕುಮಾರಸ್ವಾಮಿ ಒಂದಾದರೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣ ಆದರೆ ಹಳೆ ಮೈಸೂರು ಭಾಗದಲ್ಲಿ BJP JDS ಅದು ಹೆಚ್ಚಿನ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೆ ಅದು ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಆರಂಭವಾಗ್ತಾ ಇದ್ದಾವೆ.
ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಬಿಜೆಪಿಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರ ದೋಸ್ತಿ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೂ ಎಡೆ ಮಾಡಿಕೊಂಡಿದೆ ಹೇಳ್ಬೋದು. ಅದರಲ್ಲೂ ಕುಮಾರಸ್ವಾಮಿ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಬಿಜೆಪಿ ಈ ಮಟ್ಟಿನ ಒಂದು ಬೆಂಬಲ ವ್ಯಕ್ತಪಡಿಸ್ತಾ ಇರೋದು, ಸಹಮತವನ್ನು ವ್ಯಕ್ತಪಡಿಸ್ತಾ ಇರೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೂ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಒಟ್ಟಾರೆಗೆ ರಾಜ್ಯ ರಾಜಕೀಯ ಈಗ ಬೇರೆ ಬೇರೆ ರೀತಿ ಕುತೂಹಲಕರ ಘಟ್ಟದಲ್ಲಿ ಸಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಜನರು ಕೂಡ ಇದು ಮುಂದೆ ಏನಾಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರೆ ಒಂದು ರಾಷ್ಟ್ರ ರಾಜಕಾರಣದಲ್ಲೂ ಇದು ಸಾಕಷ್ಟು ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಏಕೆಂದ್ರೆ ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಶೇಖರ್ ರಾವ್ ಅವರು JDS ನ ಗೆಲುವಿಗಾಗಿ ಇಲ್ಲಿ ಸಾಕಷ್ಟು ಒಂದು ಪ್ರಯತ್ನ ಪಟ್ಟಿದ್ರು. ಅವರು ಬಿಜೆಪಿಯ ಕಡು ವಿರೋಧಿಯಾಗಿದ್ದಾರೆ. ಅಂತ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಇಲ್ಲಿ ಬಿಜೆಪಿ ಜೊತೆ ಒಂದು ಸಾಫ್ಟ್ ಕಾರ್ನರ್ ತಳೆದಿರೋ ಒಂದು ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲೂ ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏಕರೂಪ ನಾಗರಿಕ ಸಮಿತಿಯ ವಿಚಾರಕ್ಕೆ ಬಂದರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಅವರು ಕೂಡ ಒಂದು ರೀತಿ ಸಾಫ್ಟ್ ಕಾರ್ನರ್ ತಳೆದಿದ್ದಾರೆ. ಒಂದು ಬಿಜೆಪಿಯ ಒಂದು ಕಟ್ಟ ವಿರೋಧಿ ಆಗಿರುವಂತಹ ಚಂದ್ರಶೇಖರ್ ರಾವ್ ಕೂಡ ಒಂದು ರೀತಿ ಮೆತ್ತಗಾದಂತೆ ಕಂಡು ಬರ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ಒಂದು ಪಲ್ಲಟಕ್ಕೂ ಇದು ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ JDS ಬಿಜೆಪಿ ಜೊತೆ ಕೈಜೋಡಿಸುದ್ದಿ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಒಂದು ಕಾಂಗ್ರೆಸ್ನ ಒಂದು ಪ್ರಮುಖ ವಿರೋಧಿಗಳಾಗಿರುವಂತಹ ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಜೊತೆ ಕೈಜೋಡಿಸುವಂತಹ ಸಾಧ್ಯತೆಯೇ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿಯ ವಿರುದ್ಧ ಒಂದು ಮಹಾಮೈತ್ರಿಕೂಟವನ್ನು ಮಾಡೋದಕ್ಕೆ ಹೊರಟಿದ್ದಂತಹ ಒಂದು ಪ್ರತಿಪಕ್ಷಗಳ ಒಂದು ಒಕ್ಕೂಟದಲ್ಲಿ ಈಗಾಗಲೇ ಒಡಕುಂಟಾಗಿದೆ. ನಾವು ನೆರೆಯ ಮಹಾರಾಷ್ಟ್ರದಲ್ಲಿ ನೋಡ್ಬೋದು, NCP ಈಗ ಇಬ್ಬಾಗ ಆಗಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ DCM ಆಗಿದ್ದಾರೆ. ಆ ರೀತಿ ಈಗಾಗಲೇ ಪ್ರತಿಪಕ್ಷಗಳ ಒಕ್ಕೂಟವನ್ನು ಒಡೆಯುವಲ್ಲಿ ಈಗ ಬಿಜೆಪಿ ಯಶಸ್ವಿಯಾಗಿದೆ ಅಂತ ನೋಡ್ಬೋದು. ಅದು ಇಲ್ಲಿ ರಾಜ್ಯದಲ್ಲಿಯೂ ಕೂಡ JDS ಅದನ್ನು ತನ್ನ ತೆಕ್ಕೆಗೆ ಸೇರಿಸ್ಕೊಂಡದ್ದೇ ಆದರೆ ಅದು ರಾಷ್ಟ್ರ ಮಟ್ಟದಲ್ಲೂ ಬೇರೆ ಬೇರೆ ರೀತಿಯ ಒಂದು ಪರಿಣಾಮಗಳನ್ನ ಬೀರಿ ಅದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಲಾಭವಾಗಿ ಪರಿಣಮಿಸುತ್ತೆ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಕೇಂದ್ರದ ಒಂದು ಹೈಕಮಾಂಡ್ನ ಸೂಚನೆಯ ಮೇರೆಗೆ ಯಡಿಯೂರಪ್ಪನವರು ಈಗ JDS ಜೊತೆ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಜೊತೆ ಗೆಳೆತನಗೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಗೆ ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮತ್ತೆ ಒಂದಾಗಿರೋದ್ರ ಒಂದು ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಂದು ರೀತಿ ಕಠಿಣ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಬಿಜೆಪಿ ಒಂದು JDS ಮೈತ್ರಿಕೂಟ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ನಿಂತರೂ ಕೂಡ ಅದು ಹಳೆ ಮೈಸೂರು ಭಾಗದಲ್ಲಿ JDS ಲಾಭವಾಗಿ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಈ ಭಾಗದಲ್ಲಿ ಬಿಜೆಪಿಗೆ ಲಾಭವಾಗುವಂಥ ಸಾಧ್ಯತೆ ಇದೆ. ಈ ರೀತಿ ಕಾಂಗ್ರೆಸ್ನ ಅಣಿಯೋದಕ್ಕೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಒಂದಾಗ್ತಾ ಇರೋ ಅನ್ನೋದು ಮಾತುಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಗ್ರಾಸ ಆಗಿದೆ ಅಂತಲೇ ಹೇಳ್ಬೋದು. ಅಂಕಿತ, ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.